ಥರ್ಡ್, ಇನ್ನೊಂದು ಇದೇ ಸಂದರ್ಭದಲ್ಲಿ ತಾವೆಲ್ಲರೂ ಇರೋದ್ರಿಂದ ಸೈಬರ್ ಕ್ರೈಮ್ ಕೇಸಸ್ ಬಗ್ಗೆ ತಮಗೆ ಅವೇರ್ನೆಸ್ ಮೂಡಿಸೋಕ್ಕೆ, ಅಂದರೆ ಈಗ ನಮ್ಮಲ್ಲಿ ಯಾವ ರೀತಿ ಕೇಸ್ಗಳು ಆಗ್ತಾಯಿದೆ ಅಂತ ಹೇಳಿ ವಿಚಾರನೆ ಹೇಳಬೇಕು ನಿಮಗೆ. ಅದು ನಿಮ್ಮಿಂದ ಎಲ್ಲ ಜನರಿಗೆ ಮುಟ್ಟುತ್ತೆ ಅಂತ ಅನ್ಕೋತೀನಿ. ಪ್ರೆಸೆಂಟ್ ಈಗ ಓ ಟಿ ಪಿ ಆಗಲಿ, ಲಿಂಕ್ ಕಳಿಸೋದಾಗಲಿ, ನಿಮಗೆ ಬ್ಯಾಂಕ್ ಅಕೌಂಟು ಫ್ರೀಸ್ ಆಗಿದೆ, ಆ ಕ್ರೆಡಿಟ್ ಕಾರ್ಡ್ ಬಂದಿದೆ, ಅದೆಲ್ಲ ಈಗ ಹಳೇದಾಯಿತು. ಈಗ ಹೊಸ ಕೇಸಸ್ ಆಗ್ತಾ ಇರೋದು ಟ್ರೇಡಿಂಗಲ್ಲಿ, ಏನು ಶೇರ್ಸ್ ಟ್ರೇಡಿಂಗ್ ಮಾಡ್ತಾರೆ ಅದರಲ್ಲಿ. ನಮ್ಮಲ್ಲಿ ಈಗಲೇ ಜುಲೈವರೆಗೂ 61 ಕೇಸ್ ಆಗಿದೆ ಟ್ರೇಡಿಂಗ್ ಆ್ಯಪಲ್ಲಿ ದುಡ್ಡು ಕಳ್ಕೊಂಡಿರೋರು. ಟೋಟಲ್ ಅವರು ದುಡ್ಡು ಕಳ್ಕೊಂಡಿರೋದು 32 ಕೋಟಿ. ಮೈಸೂರು ಜನವರಿಯಿಂದ ಜುಲೈವರೆಗೆ. ಸೊ ಈಗ ಹಳೆಯದು ಏನು ಸೈಬರ್ ಕ್ರೈಮ್ ಕೇಸಸ್ ಇತ್ತು ಅದು ಹೋಗಿದೆ. ಈಗ ಟ್ರೆಂಡಲ್ಲಿರೋದು ಟ್ರೇಡಿಂಗ್ ಆ್ಯಪ್, ಒಂದು ಫೆಡೆಕ್ಸ್ ಇರ್ಬೋದು, ಕೋಟೆಕ್ಸ್ ಮಹೀಂದ್ರ ಇರ್ಬೋದು, ಅವ್ರದ್ದೆಲ್ಲನೂ ಸಹ ಇಂಪಾರ್ಟೆಂಟ್ ಏನೇನು ಇದೆ ಅದರಲ್ಲಿ ಅವರು ಫಸ್ಟು ನಿಮಗೆ ಫೇಸ್ಬುಕ್ ಅಥವಾ ಅವರೇ ಒಂದು ವಾಟ್ಸಪ್ ಗ್ರೂಪನ್ನು ಕ್ರಿಯೇಟ್ ಮಾಡಿಬಿಡ್ತಾರೆ. ರ್ಯಾಂಡಮ್ ಆಗಿ ಎಲ್ಲ ನಂಬರ್ಸನ್ನು ಅದರಲ್ಲಿ ಇನ್ಕ್ಲೂಡ್ ಮಾಡ್ತಾರೆ. ನೀವು ಕ್ಯೂರಿಯಾಸಿಟಿಯಲ್ಲಿ ಅದನ್ನು ಓಪನ್ ಮಾಡ್ತೀರಾ, ಒಳ್ಳೊಳ್ಳೆ ಬೆನಿಫಿಟ್ಸ್ ಇದೆ, ನಾವು ನಿಮಗೆ ಹೆಲ್ಪ್ ಮಾಡ್ತೀವಿ, ಔಟ್ಸೋರ್ಸ್ ಮಾಡಿ, ನಾವು ನಿಮಗೆ ಶೇರಲ್ಲಿ ಆಗಲಿ ಟ್ರೇಡಿಂಗಲ್ಲಿ ಆಗಲಿ ನಿಮಗೆ ನಾವು ಜಾಸ್ತಿ ದುಡ್ಡು ಮಾಡಿಕೊಡ್ತೀವಿ ಅಂತ ಹೇಳಿ ಹೇಳ್ತಾರೆ. ಸೊ ಇವರು ಲಿಂಕನ್ನು ಕ್ಲಿಕ್ ಮಾಡಿಬಿಟ್ಟು ಆ್ಯಪನ್ನು ಡೌನ್ಲೋಡ್ ಮಾಡ್ಕೋತಾರೆ. ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ಅದರಲ್ಲಿ ಈಗ ಫಸ್ಟ್ ಇನ್ವೆಸ್ಟ್ ಮಾಡಿದಾಗ ಎಷ್ಟು ದುಡ್ಡು ಬರುತ್ತೆ ಅಂತ, ಇಟ್ಸ್ ಅ ವರ್ಚುವಲ್ ಅಮೌಂಟ್ ಅವ್ರಿಗೆ ಸ್ಟೋರ್ ಆಗ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್, ಈಗ ನಾನು 1 ಲಕ್ಷ ಹಾಕಿದರೆ ನಿಮಗೆ ನೆಕ್ಸ್ಟ್ ಡೇ 2 ಡೇಸ್ 2 ಡೇಸ್ ವರ್ಚುವಲಲ್ಲಿ ತೋರಿಸುತ್ತೆ 2 ಲಕ್ಷ ಆಗಿದೆ ಅಂತ. ಸೊ ಅದೇ ಥರ ಅದು ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಅವ್ರಿಗೆ ಯಾವಾಗ ಗೊತ್ತಾಗುತ್ತೆ ಅಂತಂತಂದರೆ 2 ವೀಕ್ಸ್. ಮೊದಲೇ ಗೊತ್ತಾಗೋದಿಲ್ಲ ಅವ್ರಿಗೆ, ದುಡ್ಡು ಅವ್ರ ಅಕೌಂಟಲ್ಲಿ ಜಮಾ ಆಗ್ತಾ ಇದೆ ಅಂತ ಅವ್ರಿಗೆ ಒಂದು ನಂಬಿಕೆ ಇರುತ್ತೆ. ಯಾವಾಗ ಅವರು ಆ ದುಡ್ಡು ಎಷ್ಟು ಆಯಿತು, ಈಗ ಒಂದು 50 ಲಕ್ಷ ನಾನು ಮಾಡ್ಕೊಂಡಿದ್ದೀನಿ, ಆಯ್ತು ತಗೋಣ ದುಡ್ಡು ಅಂತಂದಾಗ ಅವರು ನೀವು ಇನ್ನೂ ಜಾಸ್ತಿ ದುಡ್ಡು ಹಾಕಿದರೆ ಈ ದುಡ್ಡನ್ನು ನಿಮಗೆ ಕೊಡ್ತೀವಿ ಅಂತ. ಸೊ ಹೋಲ್ ಪ್ರಾಸೆಸ್ 1 ಮಂತ್ವರೆಗೂ ಆಗುತ್ತೆ ಅವ್ರಿಗೆ. ಆವಾಗ ಅವ್ರಿಗೆ ಗೊತ್ತಾಗುತ್ತೆ ಇದು ಫ್ರಾಡು, ನಾನು ದುಡ್ಡು ಕಳ್ಕೊಂಡಿದ್ದೀನಿ ಅಂತ ಹೇಳಿ. ಸೊ ಇದು ತುಂಬ ಜನ ಎಲ್ಲ ಎಜುಕೇಟೆಡ್ ಪೀಪಲನ್ನು ಇದನ್ನು ದುಡ್ಡು ಕಳ್ಕೊತಾ ಇದ್ದಾರೆ. ಮೋರ್ ದ್ಯಾನ್ ಒಬ್ಬೊಬ್ಬರು 1 ಕೋಟಿವರೆಗೂ ಇದರಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ. ಎಲ್ಲ 50 ಲಕ್ಷಕ್ಕಿಂತ ಜಾಸ್ತಿನೇ ಇನ್ವೆಸ್ಟ್ ಮಾಡಿರೋದು. ದಿಸ್ ಇಸ್ ಅ ಮೋಸ್ಟ್ ಟ್ರೆಂಡಿಂಗಲ್ಲಿ ಈಗ ಪ್ರೆಸೆಂಟ್ ಇರೋದು. ಸೆಕೆಂಡ್ ಅಂದರೆ ಸೆಕೆಂಡ್ ಸೈಬರ್ ಕ್ರೈಮ್, ಈಗ ಜಾಸ್ತಿ ದುಡ್ಡು ಕಳ್ಕೊತಾ ಇರೋದು ಅಥವಾ ಅಫೆನ್ಸ್ ಆಗ್ತಾ ಇರೋದು ಅಂತಂದರೆ ಈ ಪಾರ್ಟ್ ಟೈಮ್ ಜಾಬ್. ಪಾರ್ಟ್ ಟೈಮ್ ಜಾಬಲ್ಲೂ ಸಹ ರಿವ್ಯೂಸನ್ನು ಕೊಡಬೇಕು ಅಂತ ಹೇಳಿ. ರಿವ್ಯೂಸ್ ಕೊಡೋದು ಅಂದರೆ ನಿಮ್ಮ ಕೆಲಸ ಬರೀ ಹೋಟೆಲ್, ಒಂದು ಹೋಟೆಲ್ ಬಗ್ಗೆ ರಿವ್ಯೂಸ್ ಬರೆಯೋದು, ಈ ಹೋಟೆಲ್ ಚೆನ್ನಾಗಿದೆ 5 ಸ್ಟಾರ್ 4 ಸ್ಟಾರ್ ಕೊಡೋದು. ನೀವು ಬರಿತಾ ಹೋಗೋದು, ಸೊ ನಿಮಗೆ ಅದರಲ್ಲಿ ನಾವು ದುಡ್ಡು ಕೊಡ್ತೀವಿ ಅಂತ ಹೇಳಿ. ಅಗೇನ್ ಅವ್ರಿಗೆ ಫಸ್ಟ್ 5,000 ರುಪೀಸ್ ಏನೋ ಹಾಕಿದರೆ 10,000 ಡಬಲ್ ಆಗುತ್ತೆ. ಸೊ ಆ ಥರ ಕೇಸಸ್ಸೂ ಸಹ ನಮ್ಮಲ್ಲಿ ಜಾಸ್ತಿ ಆಗಿದೆ ಈಗ. ಸೇಮ್ ಥಿಂಗ್, ನೀವೀಗ ಒಂದು ಹೋಟೆಲ್ ಬಗ್ಗೆನೋ ಒಂದು ಪ್ಲೇಸ್ ಬಗ್ಗೆನೋ ನಿಮಗೆ ರಿವ್ಯೂಸ್ ಕೊಡೋದಷ್ಟೇ ನಿಮ್ಮ ಕೆಲಸ. ಜಾಬ್ ಏನು, ನೀವು ರಿವ್ಯೂಸ್ ಬರಿತಾ ಹೋಗೋದು ಅಂತ ಹೇಳ್ತಾರೆ. ಸೊ ಅವ್ರಿಗೆ ಅವ್ರು ಬರಿತಾ ಹೋಗ್ತಾರೆ ಈ ರಿವ್ಯೂಸ್ ಏನೋ ಬರ್ಕೊಂಡು ಹೋಗೋದು. ಅವ್ರಿಗೂ ಸಹ ಆಲ್ ವರ್ಚುವಲ್, ನಿಮ್ಮ ಅಕೌಂಟ್ ಇದು, ನಿಮ್ಮ ಅಕೌಂಟಲ್ಲಿ ಈಗ 5 ರಿವ್ಯೂಸ್ ಬರೆದಿದ್ದಕ್ಕೆ ನಿಮ್ಮ ರಿವ್ಯೂಸ್ಗೆ ಜಾಸ್ತಿ ಪಾಯಿಂಟ್ಸ್ ಆ್ಯಡ್ ಆಗಿದೆ, ನಿಮ್ಮನ್ನು ಲೈಕ್ ಮಾಡಿದ್ದಾರೆ ರಿವ್ಯೂಸ್ ಅಂತ ಹೇಳಿಬಿಟ್ಟು ಅದಕ್ಕೆ ಅವರಿಗೆ ಅಮೌಂಟನ್ನು ಆ್ಯಡ್ ಮಾಡ್ಕೊಂಡು ಹೋಗ್ತಾರೆ. ಎಲ್ಲ ವರ್ಚುವಲ್ ಅಮೌಂಟ್ ಅಕೌಂಟಲ್ಲಿ, ಆ್ಯಪಲ್ಲಿ. ಸೊ ನಿಮ್ಗೇನು ಅನಿಸ್ತಾ ಇರುತ್ತೆ, ಓ ನನ್ನ ಅಕೌಂಟಲ್ಲಿ ಬರ್ತಾ ಇದೆ ದುಡ್ಡು, 20,000 ಬಂತು, 40,000 ಬಂತು, 50,000 ಬಂತು ಅಂತ. ಯಾವಾಗ ನೀವು ಅದನ್ನು ಬಂದಿದ್ದ ದುಡ್ಡನ್ನು ರೀಕ್ಯಾಶ್ ಎನ್ಕ್ಯಾಶ್ ಮಾಡ್ಕೊಳಕ್ಕೆ ಹೋಗ್ತೀರಾ, ದುಡ್ಡು ತೊಗೊಳಕ್ಕೆ ಹೋಗ್ತೀರಾ, ಅವಾಗ ಅದು ನಿಮಗೆ ದುಡ್ಡು ಸಿಗೋದಿಲ್ಲ. ನಿಮಗೆ ಅವಾಗ ಗೊತ್ತಾಗುತ್ತೆ. ದ ಹೋಲ್ ಪ್ರಾಸೆಸ್ ಅಗೇನ್ ಇಟ್ ವಿಲ್ ಟೇಕ್ ಫಾರ್ 3 ವೀಕ್ಸ್. ಅವ್ರು ಫಸ್ಟ್ ದುಡ್ಡು ಕೊಡಬೇಕು ನಿಮಗೆ, ನೀವು ಇಷ್ಟು ಅಮೌಂಟ್ ಹಾಕಿದರೆ ನಾವು ಇಷ್ಟು ನಿಮಗೆ ಕೊಡ್ತೀವಿ ಅಂತ ಹೇಳಿರ್ತಾರೆ ಅವರು. ಪಾರ್ಟ್ ಟೈಮ್ ಹೌದು. ಡಿಮಾರ್ಟ್ ಅಕೌಂಟ್ ಇಲ್ಲದೆ ಮಾಡ್ತಾ ಇರೋರು ಇವರೆಲ್ಲ. ಅವರು ಎಲ್ಲ ನಿಮಗೆ ನಂಬಿಕೆ ಬಡೋಗಿ ಮಾಡ್ತಾರೆ, ಅವರೇ ಅಕೌಂಟ್ ಕ್ರಿಯೇಟ್ ಮಾಡಿದೀವಿ ಅಂತಲೂ ಹೇಳ್ತಾರೆ ನಿಮಗೆ. ಸೊ ನಿಮಗೇನು ಅನಿಸುತ್ತೆ, ಎಲ್ಲ ಪ್ರೊಸೀಜರ್ ವೈಸೇ ಹೋಗ್ತಾ ಇದೆ, ಏನೂ ತೊಂದರೆ ಇಲ್ಲ ಅಂತ.